ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಓರಿಯೋ ನೋಡಿ ಹೆಂಗ್ ಕೂತಿದ್ದಾನೆ. ಹಾಯ್ ಓರಿಯೋ. ಓನಮ್ಮ ಎಲ್ಲಿ ಹೋಗ್ತಿರೋದಮ್ಮ ನಾವು? ಎಲ್ಲಿ? ಸೊ ಇವಾಗ ನಾನು ನನ್ನ ತಂಗಿ ತೋರಿಸ್ತೀನಿ. ಹಾಯ್. ಅವಳು ನಮ್ಮ ಅಕ್ಕ, ಕಾರ್ ಓಡಿಸ್ತಿದ್ದಾಳೆ. ಮತ್ತೆ ನಾವೆಲ್ಲಿ ಹೋಗ್ತಾರದು ಅಂತ ಗೆಸ್ ಮಾಡಿ ಸ್ಟೇ ಟ್ಯೂನ್ಡ್. ಮತ್ತೆ ನಮ್ಮಮ್ಮ ಇದ್ದಾರೆ ನೋಡಿ ಇಲ್ಲಿ. ಹಾಯ್ ಅಮ್ಮ. ನಮ್ಮ ಗುಂಡ ನೋಡಿ ಹಿಂಗೆ ಕೂತಿದ್ದಾನೆ. ನಮ್ಮ ಗುಂಡ ನೋಡಿ ಆಚೆ ಇರೋ ನನ್ನ ಹೆಂಗೆ ನೋಡ್ತಿದ್ದಾನೆ ಕಿಕ್ಕಿಯಿಂದ. ನಾವಿವತ್ತು ಹೋಗ್ತಾ ಇರೋದು ಗುಟ್ಟಹಳ್ಳಿ ಹತ್ರ ಇರೋ ಶನ್ಮಾತ್ ದೇವಸ್ಥಾನ. ಬಂತು ನೋಡಿ ದೇವಸ್ಥಾನ. ಆಲ್ಮೋಸ್ಟ್ ಹತ್ತಿರ ಇದ್ದೀವಿ ನಾವು. ಇನ್ನೇನು ರೀಚ್ ಆಗ್ತೀವಿ ದೇವಸ್ಥಾನಕ್ಕೆ. ನೀವು ಈ ದೇವಸ್ಥಾನಕ್ಕೆ ಯಾವತ್ತಾದರೂ ಬಂದಿದ್ದೀರಾ ಅಂತ ನೋಡಿ. ನಾವಂತೂ ಅವಾಗವಾಗ ಬರ್ತಾ ಇರ್ತೀವಿ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಕರ್ಕೊಂಬರ್ತಿದ್ರು, ಅಮ್ಮ ಕರ್ಕೊಂಬರ್ತಿದ್ರು. ನಾವು ತುಂಬ ಸಲ ಬಂದಿದ್ದೀವಿ ಈ ದೇವಸ್ಥಾನಕ್ಕೆ. ನೋಡಿ ನಾನು ಹೊಸ ಮೈಕ್ ತೊಗೊಂಡಿದ್ದೆ ಅಮೆಝಾನಲ್ಲಿ. ಅದು ಏನೋ ಹಾಗೆ ಹಾಳಾಗ್ಬಿಟ್ಟಿದೆ. ಸೊ ನಾನು ಮಾತಾಡಿರೋದೇನೂ ರೆಕಾರ್ಡ್ ಆಗಿಲ್ಲ. ಸೊ ಅದಕ್ಕೆ ನಾನು ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಅದನ್ನು ರಿಟರ್ನ್ ಮಾಡಬೇಕು ಫಸ್ಟು ಮೈಕ್ನ. ನೋಡಿ ಇದು ಬಂಡಿ ಮಾಕಾಳಮ್ಮ ಟೆಂಪಲ್. ಇಲ್ಲಿಂದ ಮುಂದೆ ಹೋದರೆ ಶನ್ಮಾತ್ಮ ಟೆಂಪಲ್ ಸಿಗುತ್ತೆ. ಇದೇ ಶನ್ಮಾತ್ಮ ಟೆಂಪಲ್. ನಾವು ಇಲ್ಲಿ ಚಿಕ್ಕ ವಯಸ್ಸಲ್ಲಿ ತುಂಬ ಬರ್ತಿದ್ವಿ. ಈ ನಡುವೆ ಅವಾಗವಾಗ ಬರ್ತೀವಿ. ತುಂಬ ಪವರ್ಫುಲ್ ಗಾಡ್. ನೋಡಿ ಹೀಗಿದೆ ಶನ್ಮಾತ್ಮ ಟೆಂಪಲ್. ನೋಡಿ ನಾನು ನನ್ನ ತಂಗಿ ಯಾವಾಗಲೂ ವೆಯ್ಟ್ ಮಾಡೋಂಗೆ ಆಚೆ ವೆಯ್ಟ್ ಮಾಡ್ತೀವಿ ಓರಿಯೋ ಜೊತೆ. ಸೊ ಅವನ ಜೊತೆ ನಾವು ವೆಯ್ಟ್ ಮಾಡ್ತೀವಿ. ನಮ್ಮ ಫ್ಯಾಮಿಲಿಯವರೆಲ್ಲ ಹೋಗಿ ಬರ್ತಾರೆ. ಆಮೇಲೆ ನಾನು ನನ್ನ ತಂಗಿ ತಿರ್ಗಾ ಹೋಗ್ತೀವಿ. ಪ್ರತಿ ದೇವಸ್ಥಾನಕ್ಕೋದ್ರೂ ಇದೇ ನಾವು ಮಾಡೋದು. ಬಿಕಾಸ್ ನಮ್ಮ ಓರಿಯನ ಒಳಗಡೆ ಬಿಡಲ್ಲ ಅಲ್ಲ, ಅದಕ್ಕೆ. ನೋಡಿ ನಾನು ಹೇಳಿದ್ನಲ್ಲ ಏನೂ ರೆಕಾರ್ಡ್ ಆಗಿಲ್ಲ ನಾನು ಮಾತಾಡಿರೋದು. ನಾನು ಏನು ಮಾತಾಡಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ ಇದೇ ದೇವಸ್ಥಾನ ಅಂತ ತೋರಿಸಿರ್ಬೋದು ಮೋಸ್ಟ್ಲಿ. ಅದೇನು ಮಾತಾಡಿದ್ದೀನಿ ಅಂತ ನನಗಂತೂ ಒಂಚೂರು ಕ್ಲೋಸ್ ಸಿಗ್ತಾ ಇಲ್ಲ. ನೋಡಿ ಇದೇ ದೇವಸ್ಥಾನ. ದೇವಸ್ಥಾನದೊಳಗಡೆ ವಿಡಿಯೋ ಅಲೋ ಇದೆಯೋ ಇಲ್ವೋ ಅಂತ ಗೊತ್ತಿರಲಿಲ್ಲ. ಇಲ್ಲಂತೂ ತುಂಬ ನಾಯಿಗಳಿದ್ದಾವೆ, ಹುಷಾರಾಗಿರಬೇಕು. ನೋಡಿ ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ. ಸೊ ಸ್ಯಾಟರ್ಡೇ ಹೋಗಿದ್ರಿಂದ ನಾವು ಶನ್ಮಾತ್ಮನ ದೇವಸ್ಥಾನದಲ್ಲಿ ತುಂಬ ಪೂಜೆಗಳು ನಡೀತಾ ಇತ್ತು, ಜಪ ಎಲ್ಲ. ನೋಡಿ ಇವರೇ ಶನ್ಮಾತ್ಮ ದೇವರು. ಸೊ ನೀವು ಎಲ್ಲ ಕೂತಿರೋ ಕಡೆನೇ ಕೈ ಮುಕ್ಕೊಳ್ಳಿ ದೇವ್ರಿಗೆ. ಇಲ್ಲೂ ಒಂದು ದೇವರಿದೆ. ಸೊ ಸುತ್ತ ಎಲ್ಲ ಇಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ನೋಡಿ ನಾವು ಹೋಗಿದ್ದಿದ್ದು ಸ್ಯಾಟರ್ಡೇ. ಸೊ ಸ್ಯಾಟರ್ಡೇ ಅಂದರೆ ಶನಿವಾರ, ಶನಿವಾರ ಅಂದರೆ ಶನ್ಮಾತ್ಮನ ದೇವಸ್ಥಾನ ಅಲ್ವ, ದೇವರಲ್ವ. ಸೊ ಪೂಜೆ ನಡೀತಾ ಇದೆ. ಬನ್ನಿ ದೇವಸ್ಥಾನ ಎಲ್ಲ ಒಂದು ಸುತ್ತ ಹಾಕೊಂಬರೋಣ. ನೋಡಿ ಇದು ಯಮಧರ್ಮರಾಯ ದೇವರು. ಮೋಸ್ಟ್ಲಿ ಎಲ್ಲೂ ಇಡೀ ಬ್ಯಾಂಗ್ಳೂರಲ್ಲೇ ಎಲ್ಲೂ ಯಮಧರ್ಮರಾಯಂಗೆ ದೇವಸ್ಥಾನ ಇಲ್ಲ. ಯಾರೂ ಪೂಜೆನೂ ಮಾಡಲ್ಲ ಅನ್ಕೋತೀನಿ. ಇದೇ ದೇವಸ್ಥಾನದಲ್ಲೇ ಯಮಧರ್ಮರಾಯರಂಗೆ ಪೂಜೆ ಮಾಡೋದು. ಮತ್ತು ಇಲ್ಲೂ ಒಂದು ದೇವರಿದೆ. ಈ ದೇವರು ಬಂದು ಚತುರ್ಮುಖ ಬ್ರಹ್ಮ ದೇವರು. ಸೊ
ಸೊ ಎಲ್ಲರೂ ಕೂತಿರೋ ಕಡೆನೇ ಕೈ ಮುಕ್ಕೊಳ್ಳಿ. ಇವಾಗ ನಾವು ವಾಪಸ್ ಹೋಗ್ತಿದ್ದೀವಿ. ಸೊ ಇಲ್ಲೊಂದೇನೋ ಪೂಜೆ ನಡೀತಾ ಇದೆ. ಸೊ ಮುಗೀತು ನಾವು ದೇವಸ್ಥಾನದ ದೇವ್ರ ದರ್ಶನ ಮಾಡಿದ್ದು. ನಿಮಗೆ ಅಡ್ರೆಸ್ ಬೇಕಾದರೆ ಈ ದೇವಸ್ಥಾನದ್ದು ಇಲ್ಲಿದೆ ನೋಡ್ಕೊಳ್ಳಿ. ಎಲ್ಲಿ ಕಾಣಿಸ್ತಾನೆ ಇಲ್ಲ. ಹಾಯ್ ಹಾಯ್, ಯಾರು ನೋಡ್ಲೇ ಇಲ್ಲ. ನಾವು ಇಲ್ಲಿಂದ ಹೊರಟಿದ್ದು ಗಾಂಧಿ ಬಜಾರ್ಗೆ. ಗಾಂಧಿ ಬಜಾರಲ್ಲಿ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಬನ್ನಿ, ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ. ನಾವೆಲ್ಲೋದ್ರೂ ನಮ್ಮ ಊರಿನ ಕರ್ಕೊಂಡು ಹೋಗೋದ್ರಿಂದ ಸೊ ನಾವೆಲ್ಲೋದ್ರೂ ಅವನ್ನ ಸೈಡಲ್ಲಿ ಅಥವಾ ಆಚೆ ನೆಡ್ಸ್ಕೊಂಡಿರ್ಬೇಕು. ನೋಡಿ, ಎತ್ಕೊಂಡಿದ್ದೀನಿ ನಾನು, ಎತ್ಕೊಂಡೆ ಅವನ್ನ. ಇಡೀ ಗಾಂಧಿ ಬಜಾರ್ ತಿರುಗಿದ್ದೀವಿ. ತುಂಬ ಜನ ಇದ್ದರು ಶಾಪಿಂಗಾಗೆ ಅಂತ ಬಂದಿರ್ತಾರಲ್ವ ಜನ. ಸೊ ನಾವು ಹೋಗಿದ್ವಿ ನೋಡಿ. ಅವನ್ನ ತುಂಬ ಹೊತ್ತು ಎತ್ಕೊಂಡಾದ್ಮೇಲೆ ಕೈ ನೋವು ಬಂತು ಅಂದ್ಬಿಟ್ಟು ಅವನ್ನ ಕೆಳಗಡೆ ಬಿಟ್ಟೆ. ಇಲ್ಲಿ ಜ್ಯೂಸ್ ಕುಡಿಯೋಣ ಅಂತ ನಾವು ಬಂದಿದ್ದೀವಿ ನಂದಿನಿ ಪಾರ್ಲರಲ್ಲಿ. ಮತ್ತು ಜ್ಯೂಸ್ ಕುಡ್ದು ಮುಂದಕ್ಕೆ ಹೊರಡ್ತೀವಿ. ಬನ್ನಿ ಹೋಗೋಣ. ನೋಡಿ, ಅವನ್ನ ಕೆಳಗಡೆ ಬಿಟ್ಬಿಟ್ಟಿದ್ದೀನಿ ಫುಲ್ಲು. ಸೊ ಹೇಗೋ ಮೇಂಟೈನ್ ಮಾಡ್ತಿದ್ದೆ ಅವನ್ನ. ನಾನು ಗಾಂಧಿ ಬಜಾರ್ಗೆ ಒಂದೆರಡು ಪ್ಯಾಂಟ್ಗಳು ತೊಗೊಳ್ಳೋಣ ಅಂತ ಹೋದೆ. ಬಟ್ ನನಗಿಷ್ಟ ಆಗಿರೋ ಥರ ಪ್ಯಾಂಟ್ಸ್ ಯಾವುದೂ ಸಿಕ್ಕಿಲ್ಲ. ಸೊ ಹುಡುಕ್ತಿದ್ದೆ ಬಟ್ ನನಗಿಷ್ಟ ಆಗಿರೋ ಥರ ಪ್ಯಾಂಟ್ಸ್ ಯಾವುದೂ ಸಿಕ್ಕಿಲ್ಲ. ಸೊ ನನ್ನ ತಂಗಿ, ನಮ್ಮಕ್ಕ, ನಮ್ಮಅಮ್ಮ ಎಲ್ಲ ಶಾಪಿಂಗ್ ಮಾಡ್ತಿದ್ರು. ರೋಡ್ ಉದ್ದಕ್ಕೂ ಅಂಗಡಿಗಳಿದೆ ಗಾಂಧಿ ಬಜಾರಲ್ಲಿ. ನೋಡಿ, ಒಂದೊಂಥರ ಡಿಫ್ರೆಂಟ್ ಡಿಫ್ರೆಂಟ್ ಅಂಗಡಿಗಳು. ಪ್ಯಾಂಟ್ ನೋಡೋಣ ಅಂತ ನಾನು ಈ ಅಂಗಡಿ ಒಳಗಡೆ ಹೋದೆ. ನೋಡಿದೆ ಯಾವ ಪ್ಯಾಂಟು ನಂಗೆ ಇಷ್ಟ ಆಗಿಲ್ಲ. ಸೊ ವಾಪಸ್ ಬಂದೆ. ಇವಾಗ ಕಡಲೆಕಾಯಿ ತಗೋತಾ ಇದ್ದೀವಿ. ನಮ್ಮ ಓರಿಯೋಕ್ಕೆ ಹೊಸ ಹೊಸ ಲೋಕ ಇದೆಲ್ಲ, ಎಲ್ಲ ಏನೇನು ಅಂತ ಎಲ್ಲ ನೋಡ್ತಿದ್ದ ಅವನು. ಚೆನ್ನಾಗಿ ಸಾಂಗ್ಸ್ ಎಲ್ಲ ಹಾಕಿದ್ರು, ಲೈಟ್ಸ್ ಎಲ್ಲ ಹಾಕಿದ್ರು. ಮೋಸ್ಟ್ಲಿ ಇಲ್ಲಿ ಅಣ್ಣಮ್ಮ ಕೂರಿಸಿದ್ರು ಅನ್ಸುತ್ತೆ. ಸೊ ಇಲ್ಲಿಂದ ನಾವು ವಾಪಸ್ ಮನೆಗೆ ಹೊರಟ್ರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು. ಸೊ ನಾನಂತೂ ಏನೂ ತಗೊಂಡಿಲ್ಲ, ನಮ್ಮಅಮ್ಮ, ನಮ್ಮಅಕ್ಕ, ನನ್ನ ತಂಗಿ ತಗೊಂಡ್ರು. ಸೊ ನಾವು ಆನ್ ದ ವೇ ಲಿಪ್ಸಿಪ್ ಅಂತ ಒಂದು ಅಂಗಡಿ ಇದೆ, ಸಕ್ಕತ್ತಾಗಿರುತ್ತೆ ಜ್ಯೂಸಸ್. ಸೊ ಅದನ್ನು ಅಲ್ಲಿ ಹೋಗಿದ್ವಿ. ಹಾಗೆ ಮೋಮೋಸ್ ತಿನ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ಚೆನ್ನಾಗಿತ್ತು, ಚೆನ್ನಾಗಿರುತ್ತೆ ಇಲ್ಲಿ ಲಿಪ್ಸಿಪ್ಪಲ್ಲಿ. ನಮ್ಮ ಊರಿಯ ನೋಡಿ ವೇಟ್ ಮಾಡ್ತಾ ಇದ್ದಾನೆ. ಸೊ ಮ್ಯಾಚ್ ಕೂಡ ಸ್ಟಾರ್ಟ್ ಆಗಿತ್ತು. ನಾನು ಚಿಕ್ಕು ಚಿಕ್ ತಗೊಂಡೆ. ಚೆನ್ನಾಗಿರುತ್ತೆ ಇಲ್ಲಿ ಚಿಕ್ಕು ಚಿಕ್ ನೋಡಿ. ಇಲ್ಲೋ ನಾಯಿ ಕೂತಿದೆ ನೋಡಿ, ಬಂದ್ ಕೊಡ್ತಾವಳೆ ನಾಯಿಗೆ. ಸ್ವಲ್ಪ ಸ್ವಲ್ಪ ಹಾಕು ಶುಭ. ಸ್ವಲ್ಪ ಚಿಕ್ಕ ನೋಡ್ದಾ ತಿಂತ ಇದ್ದೇನೆ. ಚಿನಿ ಯಾರಮ್ಮ
ಲಾಕೆ ಮುರಿದು ಮುರಿದು ಅದು ಲಾಕೆ ತಿನ್ಕೊತೈತೆ ಅದು. ನಿನ್ಯಾಕೆ ಹೆಂಗ್ ಮಾಡ್ತಾವ್ಲೆ ಕೋಪನಮ್ಮ ನಿಂಗೆ? ತಿನ್ನಲ್ಲ ಕೊಡು ಅವನ್ಗೆ. ಇನ್ನೊಂದು ಯಾವ್ದೋ ನಾಯಿ ಇತ್ತು ಅಲ್ಲಿ ಬಾಯ್ಲೆ. ನೋಡಿದ್ರಲ್ಲ ಈ ವಿಡಿಯೋ, ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್. ಮುಂದೆ ಏನಾದ್ರು ತಿನ್ನೋದಕ್ಕೆ ನಿಲ್ಸ್ಬಿಟ್ರು.